ಪ್ರಶ್ನೆ ನಿಮಗೇನು ಇಷ್ಟ ಅನ್ನೋದಲ್ಲ ಪ್ರಶ್ನೆ ಸುತ್ತ ಇರೋದೆಲ್ಲ ನಿಮ್ಮನ್ನು ಇಷ್ಟಪಡುತ್ತಾ ನಿಮ್ಮನ್ನು ಇಷ್ಟಪಡದೇ ಇರೋದಿಕ್ಕೆ ಆಗದಿರೋ ರೀತಿ ನಿಮ್ಮ ನೀವು ಮಾಡ್ಕೊಂಡಿದ್ದೀರಾ ಅನ್ನೋದು ನಿಮಗೇನೋ ಇಷ್ಟ ಏನೋ ಇಷ್ಟ ಇಲ್ಲ ಅದಕ್ಕೇನೋ ಅರ್ಥ ಇಲ್ಲ ಯಾಕಂದರೆ ನೀವು ಇಷ್ಟಪಡೋದು ಪಡದೇ ಇರೋದು ಎರಡೂ ಬೇರೆ ಬೇರೆ ರೀತಿಯ ಬಂಧನಗಳು ನೀವು ಇಷ್ಟಪಡೋದು ಇರೋದು ಎರಡೂ ನಿಮ್ಮ ಗ್ರಹಿಕೆಯನ್ನು ತಿರುಚುತ್ತೆ ನಿಮಗೆ ಯಾರಾದರೂ ಇಷ್ಟ ಆದರೆ ಅವರನ್ನು ನಿಮ್ಮ ಮನಸ್ಸಿನಲ್ಲಿ ಉತ್ಪ್ರೇಕ್ಷಿಸ್ತೀರ ಯಾರಾದರೂ ಇಷ್ಟ ಆಗದಿದ್ದರೆ ಅವರನ್ನು ಖಂಡಿತವಾಗಲೂ ಉತ್ಪ್ರೇಕ್ಷಿಸ್ತೀರಾ ಉತ್ಪ್ರೇಕ್ಷೆ ಅಂತಂದರೆ ನಿಮಗೆ ವಿಷಯಗಳನ್ನು ಅದಿರೋ ರೀತಿಯಲ್ಲಿ ನೋಡೋಕ್ಕಾಗ್ತಿಲ್ಲ ವಿಷಯಗಳನ್ನು ಅದಿರೋ ರೀತಿಯಲ್ಲಿ ನೋಡೋಕ್ಕಾಗದಿದ್ದರೆ ಜೀವನನ ಚೆನ್ನಾಗಿ ನಿಭಾಯಿಸೋಕ್ಕಾಗಲ್ಲ ಆದ್ದರಿಂದ ಇಷ್ಟಾನಿಷ್ಟಗಳು ಸಕಾರಾತ್ಮಕವಾಗಿ ಅಥವಾ ನಕಾರಾತ್ಮಕವಾಗಿ ಉತ್ಪ್ರೇಕ್ಷಿಸುತ್ತೆ ಆದರೆ ಅದು ಜೀವನವನ್ನು ಉತ್ಪ್ರೇಕ್ಷಿಸುತ್ತೆ ಅಥವಾ ತಿರುಚುತ್ತೆ ಹಾಗಾಗಿ ನಿಮಗೇನು ಇಷ್ಟ ಅನ್ನೋದು ಮುಖ್ಯ ಅಲ್ಲ ಕೇವಲ ಜನರಲ್ಲ ನಿಮ್ಮ ಸುತ್ತ ಇರೋದೆಲ್ಲನೂ ನಿಮ್ಮ ಸುತ್ತ ಇರೋ ಪ್ರತಿಯೊಂದು ಜೀವಿಯೂ ನಿಮ್ಮನ್ನು ಇಷ್ಟಪಡೋ ರೀತಿ ಹೂವುಗಳು ಗಿಡಮರಗಳು ನಿಮ್ಮನ್ನು ಇಷ್ಟಪಡೋ ರೀತಿ ನಿಮ್ಮನ್ನು ಮಾಡ್ಕೊಂಡಿದ್ದೀರಾ ಗಿಡ ಮರಗಳು ನನ್ನ ಇಷ್ಟಪಡೋದಕ್ಕೆ ಹೇಗೆ ಸಾಧ್ಯ ಸೆನ್ಸಿಟಿವ್ ನಿಮ್ಮ ಬಗ್ಗೆ ಅವು ತುಂಬ ಸೆನ್ಸಿಟಿವ್ ಆಗಿರುತ್ತವೆ ಅದಕ್ಕೆ ತಕ್ಕಂತೆ ಪ್ರತಿಸ್ಪಂದಿಸುತ್ತವೆ ನೀವು ನಡೆದಾಡೋ ನೆಲವೇ ನಿಮ್ಮನ್ನು ಇಷ್ಟಪಡೋ ರೀತಿಯಲ್ಲಿ ನಿಮ್ಮನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಂದು ಆಶೀರ್ವಾದ ಆಗೋದನ್ನು ನೋಡ್ತೀರ ಸುತ್ತ ಇರೋದೆಲ್ಲವೂ ನಿಮ್ಮನ್ನು ಇಷ್ಟಪಡದಿದ್ದರೆ ನಿಮ್ಮ ಒಳಿತುಂಟು ಮಾಡಬಹುದಾದ ಎಲ್ಲವೂ ಶಾಪವಾಗಬಹುದು ಈಗ ಮಾನವತೆಯ ಮೇಲೆ ಯಾವುದೇ ಶಾಪ ಇಲ್ಲ ಜನರಿಗೆ ಬೇಕಾಗಿರುವಂಥ ಅವರು ಹಂಬಲಿಸುವಂಥ ಕಷ್ಟಪಡುವಂಥ ಅವರು ಜೀವನದಲ್ಲಿ ಪಡ್ಕೋಬೇಕು ಅಂಥವೇ ಅವರ ಜೀವನದಲ್ಲಿ ಶಾಪವಾಗೋದು ಅವರ ಕೆಲಸ ಅವರ ಆಸ್ತಿ ಅವರ ಸಂಬಂಧಗಳು ಅವರ ದೇಹ ಅವರ ಮನಸ್ಸುಗಳೇ ಅವರ ಜೀವನದ ಕ್ಯಾನ್ಸರ್ ದುಃಖ ಮೇಲಿಂದ ಸುರಿತಿಲ್ಲ ಅದು ಯಾವತ್ತೂ ಮೇಲಿಂದ ಸುರಿಯಲ್ಲ ವಿಷಯ ಏನಂದರೆ ನೀವು ಇಷ್ಟಪಡೋದೇ ನಿಮ್ಮ ದುಃಖದ ಮೂಲ ಆಗಿಬಿಟ್ಟಿದೆ ಯಾರು ಇಷ್ಟಪಡದೆ ಇರೋದಕ್ಕಾಗದಿರೋ ರೀತಿಯಲ್ಲಿ ನಿಮ್ಮನ್ನು ನೀವು ಮಾಡಿಕೊಳ್ಳೋದಕ್ಕೆ ಶ್ರಮಿಸಿದರೆ ಜೀವನ ಚೆನ್ನಾಗಿ ಅರಳುತ್ತೆ ಎಲ್ಲವೂ ಅತ್ಯುತ್ತಮವಾದದ್ದನ್ನು ನಿಮಗೆ ನೀಡುತ್ತವೆ ತಮ್ಮ ಕೆಟ್ಟದ್ದನ್ನಲ್ಲ ಆದರೆ ನೀವು ನಿಮ್ಮ ಇಷ್ಟದ ಪ್ರಕಾರ ಹೋದರೆ ಜೀವನ ಅತ್ಯುತ್ತಮವಾದದ್ದನ್ನು ನಿಮಗೆ ನೀಡದೇ ಇರಬಹುದು ನಿಮ್ಮ ಹತ್ರ ಎಲ್ಲ ಇದ್ದು ಏನೂ ಇಲ್ಲದಿರಬಹುದು ಆದ್ದರಿಂದ ಆಧ್ಯಾತ್ಮಿಕ ಪ್ರಕ್ರಿಯೆ ನೀವು ಇಷ್ಟಪಡೋದನ್ನು ಬೆನ್ನಟ್ಟೋದಲ್ಲ ಪಕ್ಷಿಗಳು ಅಳಿಲುಗಳು ಕೂಡ ಪ್ರಾಣಿ ಪಕ್ಷಿಗಳು ಕೂಡ ನಿಮ್ಮನ್ನು ಇಷ್ಟಪಡೋ ತರಹ ಈ ಅಸ್ತಿತ್ವದ ಪ್ರತಿಯೊಂದು ಪರಮಾಣುವು ನಿಮ್ಮನ್ನು ಇಷ್ಟಪಟ್ಟು ನಿಮಗೆ ಒಲಿಯೋ ಥರ ನಿಮ್ಮನ್ನು ನೀವು ಮಾಡಿಕೊಳ್ಳೋದು ಅಸ್ತಿತ್ವ ನಿಮಗೆ ಒಲಿಯದಿದ್ದರೆ ನೀವೇನೇ ಮಾಡಿ ವಾಸ್ತವದಲ್ಲಿ ಯಾವುದೂ ಫಲ ನೀಡಲ್ಲ ನೀವೇನೋ ಮಾಡಬಹುದು ಏನೋ ಆಗಬಹುದು ನೀವು ಸಂಪಾದನೆ ಮಾಡಬಹುದು ಆದರೆ ಏನೂ ಆಗಲ್ಲ ನಿಮ್ಮ ಜೀವನವನ್ನು ಏನೂ ಮಹತ್ತರವಾದದ್ದು ಸ್ಪರ್ಶಿಸದೆ ನೀವು ಸುಮ್ಮನೆ ಸುತ್ತುತ್ತಾ ಇರ್ತೀರ ಆಶ್ರಮದಲ್ಲಿರೋರು ನೀವು ನಿಲ್ಲೋದು ನಡೆಯೋದು ಕೂರೋದು ಉಸಿರಾಡೋದನ್ನು ಕಲಿಬೇಕು ಯಾವ ಥರ ಅಂದರೆ ಸುತ್ತಲಿರೋ ಕಲ್ಲುಗಳು ಕೂಡ ನಿಮ್ಮನ್ನು ಇಷ್ಟಪಡಬೇಕು ನನ್ನ ಇಷ್ಟಪಡುತ್ತವೋ ಇಲ್ವೋ ಅಂತ ಹೇಗೆ ಗೊತ್ತಾಗತ್ತೆ ಖಂಡಿತವಾಗ್ಲೂ ಗೊತ್ತಾಗತ್ತೆ ನೀವು ಕಲ್ಲಿನ ಬಗ್ಗೆ ಸಂವೇದನಾಶೀಲರಾಗಿದ್ದರೆ ನಿಮಗೆ ಅದೂ ಗೊತ್ತಾಗತ್ತೆ ನಿಮಗೆ ಆ ಸೂಕ್ಷ್ಮತೆಯೂ ಇರುತ್ತೆ ನೀವು ಇಂಥ ಅಂಶಗಳ ಬಗ್ಗೆ ಸಂವೇದನಾಶೀಲರಾಗಿಲ್ದಿದ್ದರೆ ನಿಮಗದು ಗೊತ್ತಾಗೋ ಸೂಕ್ಷ್ಮತೆ ಇರಲ್ಲ ಇಲ್ದಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಎಲ್ಲವನ್ನೂ ನಿಮಗೆ ಕೂಗಿ ಹೇಳಿದರೆ ಮಾತ್ರ ಅರ್ಥವಾಗೋ ಥರ ಆಗಬೇಡಿ ನೀವು ಯಾರನ್ನಾದರೂ ನೋಡಿದ ಕೂಡಲೇ ಅವರು ಮಾತಾಡೋ ಮೊದಲೇ ನಿಮಗೆ ಗೊತ್ತಾಗೋ ಥರ ಆಗಬೇಕು ಹೀಗಾಗಬೇಕು ಅಂದರೆ ಅದಕ್ಕೆ ಒಂದು ಮಟ್ಟದ ಗ್ರಹಣಶೀಲತೆ ಬೇಕಾಗುತ್ತೆ ನೀವು ನಿಮ್ಮಿಂದಲೇ ತುಂಬಿ ಹೋಗಿದರೆ ಗ್ರಹಣಶೀಲರಾಗಲ್ಲ ನೀವು ಎಷ್ಟು ಕಡಿಮೆ ಆಗ್ತೀರೋ ಅಷ್ಟೇ ಹೆಚ್ಚು ಪಡ್ಕೊಳ್ತೀರಿ ಎಷ್ಟು ಆಗ್ತೀರೋ ಅಷ್ಟೇ ಕಡಿಮೆ ಪಡ್ಕೊಳ್ತೀರ ನೀವು ನಿಮ್ಮಿಂದಲೇ ತುಂಬಿ ಹೋಗಿದರೆ ನಿಮ್ಮ ಅಸಂಬದ್ಧಕ್ಕಿಂತ ಹೆಚ್ಚಿದ್ದೇನೂ ನಿಮಗಾಗಲ್ಲ ನಾನು ಅಂಥದ್ದೇನೂ ಇಲ್ಲದೆ ನೀವು ಇಲ್ಲಿ ಸುಮ್ಮನೆ ಕೂತ್ರೆ ಇಡೀ ಅಸ್ತಿತ್ವ ನಿಮ್ಮೊಳಗೆ ಕುಣಿಯುತ್ತೆ ನೀವು ಸೃಷ್ಟಿಕರ್ತನ ಉಪಕರಣ ಆಗ್ತೀರಾ ಇಲ್ಲದೆ ಹೋದರೆ ನೀವು ಆಲೋಚನೆ ಭಾವನೆ ಪೂರ್ವಗ್ರಹಗಳ ತಿಪ್ಪೆ ಆಗ್ತೀರಾ ಇದು ಪ್ರತಿಯೊಬ್ಬರಿಗೂ ಇರೋ ಆಯ್ಕೆ ಒಂದೋ ಇಲ್ಲಿ ಸೃಷ್ಟಿಕರ್ತನ ಅಂಗವಾಗಿ ಇರೋದು ಈಗ ಈಶಾಂಗ ಅಂತಿದ್ದೀವಿ ಅಥವಾ ನೀವು ಶೇಖರಿಸಿರೋ ಆಲೋಚನೆಗಳು ಭಾವನೆಗಳು ಮತ್ತು ಅಸಂಬದ್ಧತೆಯ ರಾಶಿಯಾಗಿರೋದು ಈ ಆಯ್ಕೆ ಜೀವನದ ಪ್ರತಿಕ್ಷಣವೂ ನಮಗೆ ಲಭ್ಯವಿದೆ ನಿರಂತರವಾಗಿ ಆಯ್ಕೆ ಮಾಡ್ತಾ ಆಯ್ಕೆ ಮಾಡುತ್ತಾ ಇರಬೇಕು ಆ ರೀತಿ ಇರೋದನ್ನು ಈ ಪ್ರಯತ್ನ ಇದ್ದರೆ ಅದು ನಿಮ್ಮನ್ನು ಅನುಗ್ರಹದ ಬೇರೆಯೇ ಆಯಾಮಕ್ಕೆ ಕೊಂಡೊಯ್ಯುತ್ತೆ ಅಲ್ಲಿ ಪ್ರತಿಯೊಂದು ಕಲ್ಲು ಬಂಡೆ ಮರ ಅಸ್ತಿತ್ವದ ಪ್ರತಿಯೊಂದು ಪರಮಾಣುವು ನಿಮ್ಮೊಂದಿಗೆ ಮಾತಾಡುತ್ತೆ ನಿಮಗೆ ಅರ್ಥ ಆಗುವ ಭಾಷೆಯಲ್ಲಿ ಇಲ್ದಿದ್ರೆ ಈ ವಿಶಾಲ ಅಸ್ತಿತ್ವದಲ್ಲಿ ಒಂಟಿಯಾಗಿರ್ತೀರ ನಿರಂತರವಾಗಿ ಅಸುರಕ್ಷಿತ ಅಸ್ಥಿರ ಮಾನಸಿಕ ವಿಕಲರಾಗಿ ಇದೊಂದು ಆಯ್ಕೆ ಇದು ಉಡುಗೊರೆಯಲ್ಲ ಇದೊಂದು ಆಯ್ಕೆ ಸರಿಯಾದ ಆಯ್ಕೆ ಮಾಡಿದರೆ ಸರಿಯಾದ ವಿಷಯಗಳು ನಡೆಯುತ್ತವೆ ತಪ್ಪಾದ ಆಯ್ಕೆ ಮಾಡಿದರೆ ತಪ್ಪು ವಿಷಯಗಳು ನಡೆಯತ್ವೆ ಇದು ತುಂಬ ನ್ಯಾಯಯುತವಾದ ಪಕ್ಷಪಾತವಿಲ್ಲದ ಅಸ್ತಿತ್ವ ಇದು ಯಾರನ್ನೂ ಬಿಡೋದಿಲ್ಲ ಇದು ಯಾರನ್ನೂ ಬಿಡೋದಿಲ್ಲ ಇದು ಮಾಡಿದ ತಪ್ಪಿನಿಂದ ಕೆಲವರು ತಪ್ಪಿಸಿಕೊಳ್ಳಬಹುದಾದ ಸಾಮಾಜಿಕ ವ್ಯವಸ್ಥೆಯಂತಲ್ಲ ಈ ಅಸ್ತಿತ್ವ ಯಾರನ್ನೂ ಬಿಡೋದಿಲ್ಲ ನೀವು ಯಾರಾದರೂ ಪರವಾಗಿಲ್ಲ ಮೇಲಿಂದ ಹಾರಿದರೆ ನೆಲ ನಿಮ್ಮ ಕಾಲನ್ನು ಮುರಿಯತ್ತೆ ಅಲ್ವ ರಾಜ ರಂಕ್ ಫಕೀರ್ ಎಲ್ಲರೂ ಯಾರನ್ನೂ ಬಿಡೋದಿಲ್ಲ ನೀವು ಯಾರಾದರೂ ಪರವಾಗಿಲ್ಲ ವಿನಾಯಿತಿ ಇಲ್ಲ ಅದಕ್ಕೆ ಅವಕಾಶ ಇಲ್ಲ ಸಿದ್ಧರಾಗಿರೋರೆಲ್ಲರಿಗೂ ಸಾಧ್ಯತೆ ಮುಕ್ತವಾಗಿದೆ ಎಲ್ಲರಿಗೂ ಚಾಟಿ ಕೂಡ ಇದೆ ನೀವು ಸರಿಯಾದ ಆಯ್ಕೆ ಮಾಡಿದರೆ ಎಲ್ಲವೂ ತೆರ್ಕೊಳ್ಳುತ್ತೆ ತಪ್ಪಾದ ಆಯ್ಕೆ ಮಾಡಿದರೆ ಎಲ್ಲವೂ ನಿಮ್ಮನ್ನು ಬೇರೆ ರೀತಿಯಲ್ಲಿ ರುಬ್ಬುತ್ತೆ ಆದ್ದರಿಂದ ನೋವಾದರೆ ದುಃಖ ತೊಳಲಾಟ ಆದರೆ ಅದು ಸುತ್ತಮುತ್ತ ನೋಡೋ ಸಮಯ ಅಲ್ಲ ಇದೇ ಸಮಸ್ಯೆ ನೀವು ತೊಳಲಾಟದಲ್ಲಿದ್ದರೆ ಬೇರೆಯವ್ರನ್ನ ಸರಿ ಮಾಡಬೇಕು ಅಂದ್ಕೋತೀರಾ ಇಲ್ಲ ಇಲ್ಲ ನೀವು ತೊಳಲಾಡ್ತಿದ್ರೆ ಇದನ್ನು ಸರಿ ಮಾಡ್ಕೋಬೇಕು ಬೇರೆಯವರನ್ನಲ್ಲ ನಾನು ದುಃಖದಲ್ಲಿದ್ದೀನಿ ಪರಿಸ್ಥಿತಿಯನ್ನು ಸರಿ ಮಾಡಿ ಇಲ್ಲ ಇಲ್ಲ ದುಃಖದಲ್ಲಿದ್ದರೆ ಯಾರನ್ನು ಸರಿ ಮಾಡಬೇಕು ನಿಮಗೆ ಕಾಯಿಲೆ ಇದ್ದರೆ ಔಷಧಿ ಯಾರಿಗೆ ಕೊಡಬೇಕು ಬೇರೆ ಯಾರಿಗಾದರೂ ಔಷಧಿ ಕೊಡೋಣವಾ ನಿಮಗೆ ಹಸಿವಾದರೆ ಬೇರೆ ಯಾರಿಗಾದರೂ ಊಟ ಕೊಡೋಣವಾ ಇಲ್ಲ ಇದಕ್ಕೆ ಕೊಟ್ಟರೆ ಮಾತ್ರ ಕೆಲಸ ಮಾಡುತ್ತೆ ಅಲ್ವಾ ಇದು ಊಟ ಔಷಧಿ ವಿಷಯದಲ್ಲಿ ನಿಜವಾದರೆ ಬೇರೆಲ್ಲ ಅಂಶಗಳಿಗೂ ನಿಜವಲ್ವಾ ನೀವು ದುಃಖದಲ್ಲಿದ್ದರೆ ಬೇರೆಯವರನ್ನು ಬೇರೇನನ್ನೋ ಸರಿ ಮಾಡೋದಲ್ಲ ಇದನ್ನು ಸರಿ ಮಾಡ್ಕೋಬೇಕು ಈ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಜನ ಅನೇಕ ಜನ್ಮಗಳನ್ನು ತಗೋತಾರೆ ಬೇರೆ ಯಾವುದನ್ನೋ ಸರಿ ಮಾಡಬೇಕು ಅಂದ್ಕೋತಾರೆ ಒಂದು ದಿನ ಶಂಕರನ್ ಪಿಳ್ಳೆ ತಮ್ಮ ಗೆಳೆಯರ ಜೊತೆ ಕುಡಿಯೋದಕ್ಕೆ ಹೋದ ಯೋಗಿಗಳು ಮತ್ತು ಕುಡುಕರಿಬ್ಬರು ಕಾಲಾತೀತರು ಅವರಿಗೆ ಹೊತ್ತು ಹೋಗೋದು ಗೊತ್ತಾಗಲ್ಲ ಅವನು ಕುಡಿಯೋದಿಕ್ಕೆ ಹೋದ ಎಂಟಕ್ಕ ಮನೆಗೆ ಹೋಗಬೇಕು ಅಂದುಕೊಂಡಿದ್ದ ಆದರೆ ಕುಡಿತಾ ಕುಡಿತಾ ಹೊತ್ತು ಹೋಗಿದ್ದೇ ಗೊತ್ತಾಗಲಿಲ್ಲ ಆಮೇಲೆ ವಾಚ್ ನೋಡಿಕೊಂಡಾಗ ಎರಡೂವರೆ ಆಗಿತ್ತು ಬೆಳಗ್ಗೆ ಸಿಕ್ಕಾಪಟ್ಟೆ ಲೇಟಾಗಿದೆ ಬೇಗ ಮನೆಗೆ ಹೋಗಬೇಕು ಅಂತ ಒಂದು ಶಾರ್ಟ್ ಕಟ್ ತಗೊಂಡ ಈ ಒಳದಾರೀಲಿ ತೂರಾಡ್ತಾ ಹೋಗ್ತಿದ್ದಾಗ ಒಂದು ಮುಳ್ಳಿನ ಪದೆಯೊಳಗೆ ಬಿದ್ದ ಇಡೀ ಮುಖ ತರಚಿ ಹೋಯಿತು ಇಂಥ ಸ್ಥಿತಿಲಿ ಮನೆಗೆ ಹೋಗಿ ಕೀ ಹೋಲ್ ಹುಡುಕಾಡ್ದ ಇನ್ನೊಂದು ಅರ್ಧ ಗಂಟೆ ಆಯಿತು ಬಾಗಿಲು ತೆಗೆದು ಒಳಗೆ ಹೋದ ಬಾತ್ರೂಮ್ಗೆ ಹೋಗಿ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡ್ರೆ ಮುಖ ಪೂರ್ತಿ ರಕ್ತ ಕಪಾಟ್ ತೆಗೆದು ಸಾಧ್ಯವಾದಷ್ಟು ಔಷಧಿ ಹಚ್ಕೊಂಡು ಸದ್ದಿಲ್ಲದೆ ಹೋಗಿ ಮಲ್ಕೊಂಡ ಬೆಳಗ್ಗೆ ಎಂಟು ಗಂಟೆಗೆ ಹೆಂಡತಿ ಒಂದು ಬಕೆಟ್ ತಣ್ಣೀರು ತಂದು ಅವನ ಮೇಲೆ ಎರಚಿದ್ಲು ಇವನು ಎದ್ದ ಅಯ್ಯೋ ಮೊಟ್ಟಾಳ ಮತ್ತೆ ಕುಡಿತಿದೆಯಾ ಅವನಂದ ಇಲ್ಲ ಚಿನ್ನ ಒಂದು ಹನಿನೂ ಮುಟ್ಟಿಲ್ಲ ಆರು ತಿಂಗಳ ಹಿಂದೆ ನಿಂಗೆ ಮಾತು ಕೊಟ್ಟಾಗನಿಂದ ಒಂದು ಹನಿನೂ ಮುಟ್ಟಿಲ್ಲ ಹೆಂಡತಿ ಅವನ ಶರ್ಟ್ ಹಿಡ್ಕೊಂಡು ಬಾತ್ರೂಮ್ಗೆ ಎಳ್ಕೊಂಡು ಹೋಗಿ ತೋರಿಸಿದ್ಲು ಅಷ್ಟು ಬ್ಯಾಂಡೇಡ್ಗಳು ಕನ್ನಡಿ ಮೇಲಿದ್ವು ಅದು ಈ ರೀತಿ ಕೆಲಸ ಮಾಡಲ್ಲ ಸಂಪೂರ್ಣವಾಗಿ ಪ್ರಜ್ಞಾಹೀನರಾಗಿರೋಂಥವರೇ ಇಂಥ ಕೆಲಸಗಳನ್ನು ಮಾಡೋದು ಇಲ್ಲಿ ನೋಯ್ತಿದ್ರೆ ಅಲ್ಲಿ ಔಷಧಿ ಹಚ್ತೀರ ಯಾಕಂದರೆ ನಿಮಗೆ ಪ್ರಜ್ಞೆಯೇ ಇಲ್ಲ ನಶೇಲಿದ್ದೀರಾ ತೊಳಲಾಟದಲ್ಲಿದ್ದರೆ ಇವರನ್ನು ಇವರನ್ನ ಸರಿ ಮಾಡಬೇಕು ಅನಿಸತ್ತೆ ಇಲ್ಲ ಇಲ್ಲ ಇದನ್ನು ಸರಿ ಮಾಡಬೇಕು ನೀವು ಕನ್ನಡಿ ಮೇಲೆ ಬ್ಯಾಂಡೇಡ್ ಹಾಕಿದರೆ ನಿಮ್ಮ ಗಾಯ ಗುಣ ಆಗಲ್ಲ ನಿಮ್ಮ ಗಾಯಕ್ಕೆ ಆರೈಕೆ ಮಾಡಬೇಕು ನಿಮ್ಮ ಸಂತೋಷ ದುಃಖಗಳೆರಡೂ ಆಗ್ತಿರೋದು ಒಳಗಿನಿಂದ ಆರೈಕೆ ಬೇಕಿರೋದು ಇಲ್ಲಿ ಬೇರೆ ಅಲ್ಲ ಇದನ್ನ ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀರೋ ನಿಮ್ಮ ಜೀವನ ಅಷ್ಟೇ ಸುಂದರ ಮತ್ತು ಅದ್ಭುತವಾಗುತ್ತೆ